ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಏಳು ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಆತನು ಹೇಳುವುದೇನೆಂದರೆ ಪರ್ವತಗಳ ಅಂದರೆ ರಾಜ್ಯಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಒಳ್ಳೆಯ ಶುಭ ಸಮಾಚಾರವನ್ನು ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಅಂದರೆ ಬಿಡುಗಡೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯ ಭಾರವನ್ನು ವಹಿಸಿದ್ದಾನೆ ಕ್ರಿಸ್ತನ ಆಳ್ವಿಕೆಯು ಮೊದಲಿಗೆ ಚಿಯೋನನ್ನು ಬಿಡುಗಡೆಗೊಳಿಸುತ್ತದೆ ಮತ್ತು ಕಡೆಯಲ್ಲಿ ನರಳುವ ಸೃಷ್ಟಿಗೆ ಬಿಡುಗಡೆಯು ಪ್ರಾರಂಭವಾಗುತ್ತದೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ ಇಗೋ ನಿನ್ನ ಕಾವಲುಗಾರರ ಕೂಗು ಸ್ವರವೆತ್ತಿ ಒಟ್ಟಿಗೆ ಹರ್ಷಧ್ವನಿಗೈಯುತ್ತಾರೆ ಯಹೋವನು ಚಿಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ ಏಷಾಯ ಐವತ್ತೆರಡು ಏಳು ಎಂಟು ಜಜ್ಜಲ್ಪಟ್ಟ ಬಡಪಾದವು ಈಗ ಮಾನವರಿಂದ ಹೀನೈಸಲ್ಪಟ್ಟಿದ್ದು ಪ್ರಸ್ತುತ ಸತ್ಯವನ್ನು ಹಿಡಿಯುವಲ್ಲಿ ನೀವು ಹೊಂದಿದ ಸಂತೋಷವನ್ನು ನೀವೇ ಹೊರತು ಬೇರೆ ಯಾರೂ ಪ್ರಶಂಸಿಸುವುದಿಲ್ಲ ಚಿಯೋನಿನಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಸಮಯ ಹತ್ತಿರದಲ್ಲಿದೆ ಮತ್ತು ಇಮಾನುವೇಲನ ನೀತಿವಂತಿಕೆಯು ಆಳ್ವಿಕೆಯು ಪ್ರಪಂಚದ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸುವಲ್ಲಿ ಸದ್ಯದಲ್ಲಿಯೇ ಪ್ರಾರಂಭವಾಗುವುದು ಎಂಬ ಪ್ರಸ್ತುತ ಸತ್ಯವನ್ನು ಪ್ರಕಟಿಸುವಲ್ಲಿ ನೀವಲ್ಲದೆ ಬೇರೆ ಯಾರೂ ಹರ್ಷಿಸುತ್ತಾ ಮೆಚ್ಚಿಕೊಳ್ಳುವುದಿಲ್ಲ ಆದರೆ ಜನರಿಂದ ಹೀನಿಸಲ್ಪಟ್ಟಿದ್ದರೂ ಕ್ರಿಸ್ತನ ಪಾದವು ಮತ್ತು ಅದರ ಪ್ರಸ್ತುತ ನಿಯೋಗವು ಪರದೆಯ ಆಚೆ ಬದಿಯಲ್ಲಿ ದೇಹದ ಮಹಿಮೆ ಹೊಂದಿದ ಪವಿತ್ರ ಸದಸ್ಯರ ಮತ್ತು ಅವರ ಮಹಿಮಾ ಶಿರಸ್ಸಿನಿಂದ ಉನ್ನತವಾಗಿ ಮಾನ್ಯತೆಯನ್ನು ಹೊಂದಿದೆ ಆ ಶಿರಸ್ಸು ಅಂತಹ ನಂಬಿಗಸ್ತರನ್ನು ತನ್ನ ತಂದೆಯ ಮತ್ತು ಆತನ ಎಲ್ಲಾ ಪವಿತ್ರ ದೂತರುಗಳ ಮುಂದೆ ಒಪ್ಪಿಕೊಳ್ಳಲು ಮನಸ್ಸುಳ್ಳವನಾಗಿದ್ದಾನೆ ಪಾದದ ನಿಯೋಗವು ಅತ್ಯಲ್ಪವಾಗಿದೆ ರಾಜ್ಯದ ಅಂಶವನ್ನು ನೆರವೇರಿಸಲಿರುವುದು ಅವರ ದೇ ಸಂದೇಶವು ಜನಧರಣೀಯವಾಗಿ ದ್ವೇಷಿಸತಕ್ಕದ್ದಾದರೂ ಅಪಕೀರ್ತಿಯುಳ್ಳರು ಮತ್ತು ಅವರುಗಳು ಈ ಲೋಕದಿಂದ ಮೂರ್ಖರು ಎಂಬುದಾಗಿ ತಿರಸ್ಕರಿಸಲ್ಪಟ್ಟಿದ್ದಾರೆ ಹೀಗೆ ಆತನ ಎಲ್ಲಾ ಪ್ರಾಮಾಣಿಕ ಸೇವಕರುಗಳು ಸುವಾರ್ಥ ಯುಗದಲ್ಲೆಲ್ಲ ಕ್ರಿಸ್ತನ ಸಲುವಾಗಿ ಹೀನೈಸಲ್ಪಟ್ಟಂತೆಯೇ ಹಾಗೆಯೇ ಅವರುಗಳು ರಾಜ್ಯದ ಪಾರುಪತ್ಯದಾರರಾಗಿ ಮಾರ್ಪಟ್ಟು ತೆರೆಯ ಆಚೆ ಮಹಿಮೆ ಹೊಂದಿದ ಸದಸ್ಯರನ್ನು ಸೇರಿಕೊಳ್ಳುತ್ತಾರೆ ಮತ್ತು ಅದರ ಪ್ರಸ್ತುತ ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ಬಹಳ ಮಹತ್ವವಾದ ಮಾಹಿತಿ ಎಂಬುದಾಗಿ ಜಗತ್ತಿಗೂ ಮತ್ತು ಪ್ರಗತಿ ಹೊಂದಿದ ಹೊಂದದಿರುವ ಮತ್ತು ಲೋಕದ ಜಂಜಾಟದಲ್ಲಿ ವಿಪರೀತ ಹೊರೆ ಹೊತ್ತ ಮಕ್ಕಳಿಗೂ ಬಿಟ್ಟುಕೊಟ್ಟಿದ್ದಾರೆ ಯಾಕೆಂದರೆ ಅವರುಗಳು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿದ್ದರೂ ಕರೆಯ ಬಹುಮಾನವನ್ನು ಗೆಲ್ಲುವಲ್ಲಿ ಸೋತು ಹೋದವರಾಗಿದ್ದಾರೆ ಪಾದದವರಾದ ಪ್ರತಿಯೊಬ್ಬರೂ ಚಿಯೋನಿಗೆ ನಿಮ್ಮ ದೇವರು ಹೇಳುತ್ತಾನೆ ನಿಮ್ಮ ದೇವರು ನಿಮ್ಮನ್ನು ಆಳುತ್ತಾನೆ ಕ್ರಿಸ್ತನ ರಾಜ್ಯವು ಪ್ರಾರಂಭವಾಗಿದೆ ಎಂಬ ಈ ಸುವರ್ತಮಾನವನ್ನು ಪ್ರಕಟಿಸುವಲ್ಲಿ ನಿರತರಾಗಿರುತ್ತಾರೆ ಎಂಬುದನ್ನು ನಾವು ಮರೆಯದಿರೋಣ ಯಾರು ನಿಜವಾದ ಕಾವಲುಗಾರರಾಗಿದ್ದಾರೋ ಅಂತಹವರು ಈ ಸಮಯದಲ್ಲಿ ಸ್ಪಷ್ಟವಾಗಿ ನೋಡುವವರಲ್ಲಿ ಒಬ್ಬನಾಗಿ ಹಾಗೂ ಒಟ್ಟುಗೂಡಿ ಮೋಶೆಯ ಮತ್ತು ಯಜ್ಞದ ಕುರಿಯಾದ ತನ್ನ ಹೊಸ ಹಾಡನ್ನು ಸಾಮರಸ್ಯದಿಂದ ಹಾಡಬಹುದು ಪುನರುತ್ಥಾನದ ಹಾಡು ಅದನ್ನು ಬರಲಿರುವ ಶುಭ ಸಮಾಚಾರದ ಛಾಯೆಯಾಗಿದ್ದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಕಲಿಸಿಕೊಟ್ಟದ್ದು ಮಾತ್ರವಲ್ಲ ಇನ್ನೂ ಬಹಳ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯ ಬರಹಗಳಲ್ಲಿ ಬರೆಯಲ್ಪಟ್ಟ ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ ಎಲ್ಲ ಜನಾಂಗಗಳು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಪ್ರಕಟಣೆ ಹದಿನೈದು ಮೂರು ಮತ್ತು ನಾಲ್ಕು ವಚನಗಳು ಪಾದ ವರ್ಗದವರಲ್ಲಿ ಒಬ್ಬರ ನಂತರ ಒಬ್ಬರು ಹಲವೊಮ್ಮೆ ಬಳಲಿದರು ಮತ್ತು ಗಾಯಪಟ್ಟರೂ ಹರ್ಷಿಸುತ್ತಾ ಪ್ರಸ್ತುತ ಪರಿಸ್ಥಿತಿಯಿಂದ ಹೋಗುವರು. ಅವರು ಯಾವಾಗಲೂ ಪರದೆಯ ಆಚೆಯ ಬದಿಯಲ್ಲಿ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ಮರಣಾವಸ್ಥೆಯಿಂದ ಅಮರತ್ವಕ್ಕೆ ನಿರ್ಬಲಾವಸ್ಥೆಯಿಂದ ಬಲಾವಸ್ಥೆಗೆ ಅವಮಾನದಿಂದ ಗೌರವಕ್ಕೆ ಮಾನವ ಸ್ಥಿತಿಯಿಂದ ಪರಲೋಕದ ಪರಿಸ್ಥಿತಿಗೆ ಮಾನವ ದೇಹದಿಂದ ಆತ್ಮಿಕ ದೇಹಕ್ಕೆ ಬದಲಾಗುವರು ಈ ಬದಲಾವಣೆಯಿಂದ ಅವರ ಕಾರ್ಯವು ಮುಗಿದು ಹೋಗುವುದಿಲ್ಲ ಮಹಿಮೆಯ ಆ ಬದಲಾವಣೆಗೆ ಯೋಗ್ಯರೆಂದು ಎಣಿಸಲ್ಪಟ್ಟವರು ಈಗಾಗಲೇ ಪರದೆಯ ಆಚೆ ಬದಿಯಲ್ಲಿ ಆತನ ಸೇವೆಗಾಗಿ ಪಟ್ಟಿ ಮಾಡಲ್ಪಟ್ಟಿದ್ದಾರೆ ಅವರ ಆಯಾಸ ಶ್ರಮೆಯ ಲಕ್ಷಣಗಳು ಬದಲಾವಣೆಯಿಂದ ಕೊನೆಗೊಳ್ಳುವವು ಅವರ ಕಷ್ಟವು ತೀರಿತು ಅವರಿಗೆ ವಿಶ್ರಾಂತಿಯಾಗುವುದು ಅವರ ಸುತ್ಕೃತ್ಯಗಳು ಅವರೊಡನೆ ಬರುವವು ಪ್ರಕಟಣೆ ಹದಿನಾಲ್ಕು ಹದಿಮೂರು ಎಂಬುವಂಥದ್ದೇ